ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ವೀಕ್ಷಿತಾ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ನಿಮ್ಮ ಕುತೂಹಲದ ಯೋಚನೆಗಳಿಗೆ ಇಲ್ಲಿ ಇವತ್ತು ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾವು ಬಂದಿರೋದು ಮಾಲಿ ಅನ್ನೋ ಪ್ಲೇಸ್ಗೆ, ಇದು ಮಾಲ್ಡೀವ್ಸಲ್ಲಿದೆ. ಸೊ ಇಲ್ಲಿ ಬಂದಿದ್ದೀವಿ ಅಂದ ಮೇಲೆ ನಿಮ್ಮೆಲ್ಲರಿಗೂ ನಮ್ಮ ಮಾಲ್ಡೀವ್ಸ್ ಟ್ರಿಪ್ಗೆ ಸ್ವಾಗತ. ಸೊ ನಮ್ಮ ಟ್ರಿಪ್ ಹೇಗಾಯಿತು, ನಾವು ಯಾವ ರೀತಿ ಲ್ಯಾಂಡ್ ಮಾಡಿದ್ವಿ ಆ್ಯಂಡ್ ಕೆಲವೊಂದೆಲ್ಲ ತೋರಿಸ್ಬೇಕಲ್ವಾ. ಸೊ ಬನ್ನಿ, ಫ್ಲ್ಯಾಶ್ ಬ್ಯಾಕ್ ಬೇಗ ನೋಡ್ಕೊಂಡು ಬರೋಣ, ಜಾಸ್ತಿ ಕಾಯಿಸಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್. ಈಗ 4:30 ದುಬೈಯಿಂದ ಫ್ಲೈಟ್ ಹತ್ತಿರೋರು, 9:30 ಆಯಿತು ಮಾಲ್ಡೀವ್ಸ್ ರೀಚ್ ಆಗಬೇಕಾದ್ರೆ. ನಿಮ್ಮ ಗೆಸ್ ಪರ್ಫೆಕ್ಟ್ ಆಗಿತ್ತು, ಸ್ಪಾಟ್ ಆನ್. ಲಾಸ್ಟ್ ವೀಡಿಯೋದಲ್ಲಿ ಮ್ಯಾಕ್ಸಿಮಮ್ ಕಾಮೆಂಟ್ಸ್ ಬಂದಿದ್ದು ಮಾಲ್ಡೀವ್ಸ್ಗೆ. ನೋಡಿ, ದುಬೈಯಿಂದ ಮಾಲ್ಡೀವ್ಸ್ ಎಷ್ಟು ದೂರ ಇದೆ, ಬಟ್ ನಮ್ಮ ಬೆಂಗಳೂರಿಗೆ ತುಂಬ ಹತ್ತಿರನೇ ಇದೆ. ಸೊ ನಾವು ರೀಚ್ ಆದ್ವ, ಎಲ್ಲರಿಗೂ ಅವಸರ, ಗೇಟ್ ಓಪನ್ ಆಗಬೇಕು, ಅನೌನ್ಸ್ಮೆಂಟ್ ಆಗಬೇಕು. ನೋನೋ, ಎಲ್ಲಿ ಹೋದರೂ ಜನ ಒಂದೇ ಎದ್ದು ನಿಂತ್ಕೋಬೇಕು, ಎಲ್ಲ ಕ್ಯೂವಲ್ಲಿ ನಿಲ್ಲಬೇಕು. ಎನಿವೇಸ್, ನಾವೀಗ ಮಾಲ್ಡೀವ್ಸ್ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಏರ್ಪೋರ್ಟ್ ಒಳಗಡೆ ಹೇಗಿದೆ, ಇದು ಎಷ್ಟು ದೊಡ್ಡ ಏರ್ಪೋರ್ಟ್ ಎಲ್ಲ ನೀವು ಕೂಡ ನೋಡಿ. ಇಮಿಗ್ರೇಷನ್ ಬರಬೇಕಾದ್ರೆ ಈ ಮುದ್ದು ಮಕ್ಕಳು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ರು. ಇಮಿಗ್ರೇಷನ್ ಆಯಿತು, ಎಲ್ಲ ಫಾರ್ಮ್ಯಾಲಿಟೀಸ್ ಆಯಿತು, ಅಷ್ಟರಲ್ಲೇ ನಮ್ಮ ರೆಸಾರ್ಟರು ಅಲ್ಲಿ ಪ್ಲೇ ಕಾರ್ಡ್ ಹಿಡ್ಕೊಂಡು ನಿಂತಿರ್ತಾರೆ. ಬಟ್ ಅದಕ್ಕೂ ಮುಂಚೆ ನಮ್ಮ ಲಗೇಜ್ ಕಲೆಕ್ಟ್ ಮಾಡಲೇಬೇಕು ಅಲ್ವಾ. ಸೊ ನಮ್ಮ ರೆಸಾರ್ಟ್ ಮೆಂಬರ್ ಬಂದರು, ಇಲ್ಲಿಂದ ನಾವು ಡೈರೆಕ್ಟಾಗಿ ರೆಸಾರ್ಟ್ಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದವರು, ನೋ ಚಾನ್ಸ್, ಎಷ್ಟು ಲೇಟ್ ಆಯಿತು, ಏನೇನೆಲ್ಲ ವ್ಯವಸ್ಥೆ ಮಾಡಬೇಕಾಯಿತು ಅಂತ ನೀವು ಅದನ್ನು ನೋಡಿ. ನಾವು ಹೋಗ್ತಾ ಇರೋದು ಲಿಲಿ ಬೀಚ್ ರೆಸಾರ್ಟ್ಗೆ. ಇದು ನಮ್ಮ ಮಾಲ್ಡೀವ್ಸ್ ಏರ್ಪೋರ್ಟ್, ತುಂಬ ಪುಟ್ಟು ಏರ್ಪೋರ್ಟ್, ಓಕೆಶ್ ಅಂತಲೇ ಹೇಳ್ಬೋದು. ಟ್ರಾನ್ಸ್ ಮಾಲ್ಡೀವಿಯನ್ ಏರ್ಬೇಸ್, ಇಲ್ಲಿಗೆ ಬಂದ್ವಿ. ಬಟ್ ಇಲ್ಲಿಂದ ನಿಮ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಯಾವ್ಯಾವ ರೆಸಾರ್ಟ್ಸ್ಗೆ ಫ್ಲೈಟ್ ಅಲೋವೆನ್ಸ್ ಇದೆಯಂತ. ಎಲ್ಲ ರೆಸಾರ್ಟ್ಸ್ಗೆ ಫ್ಲೈಟ್ಸ್ ಇಲ್ಲ, ಕೆಲವೊಂದಕ್ಕೆ ಸ್ಪೀಡ್ ಬೋಟ್ಸ್ ಇದೆ. ಇಲ್ಲಿ ಎಲ್ಲ ರೆಸಾರ್ಟ್ ಡೀಟೇಲ್ಸ್ ಇದೆ, ಅಕಸ್ಮಾತ್ ನಿಮಗೆ ಬೇಕು ಅಂದರೆ ಇದನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರಿ. ಇದು ಮಾಲ್ಡೀವ್ಸ್ ಏರ್ಪೋರ್ಟಿಂದ ಹೊರಗಡೆ ವ್ಯೂ. ಆ ಒಂದು ಚಿಕ್ಕ ಟೈಮ್ ಗ್ಯಾಪಲ್ಲಿ ಬೇಗ ಎಸ್ಕೇಪ್ ಮಾಡಿಕೊಂಡು ಈ ಒಂದು ವ್ಯೂನ ನಿಮಗೋಸ್ಕರ ಕ್ಯಾಪ್ಚರ್ ಮಾಡಿದೆ, ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಇದಾದಮೇಲೆ ಇಲ್ಲಿಂದ ನಮ್ಮ ಸೆಕೆಂಡ್ ಫ್ಲೈಟ್ಗೆ ಟಿಕೆಟ್ನ ತಗೊಂಡು ನಾವು ಬಸ್ ಹತ್ತಾ ಇದ್ದೀವಿ. ಬಸ್ಸಿಂದ ನಾವು ಇವಾಗ ಹೋಗ್ತಾ ಇರಬೇಕಾದ್ರೆ ಎಂಥ ಬ್ಯೂಟಿಫುಲ್ ವ್ಯೂ. ಇಲ್ಲಿ ಜಾಸ್ತಿ ಜನ ಟೂ ವೀಲರ್ಸ್ನ ಓಡಿಸ್ತಾರೆ, ಎಷ್ಟೊಂದು ಟೂ ವೀಲರ್ಸ್ನ ಪಾರ್ಕ್ ಮಾಡಿದ್ದಾರೆ ನೋಡಿ. ಎಲ್ಲಿ ನೋಡಿದ್ರು ಬ್ಯೂಟಿಫುಲ್ ಸೀನರಿ ಇದೆ. ನಾವು ಹೋಗ್ತಾ ಇರೋದು ಸೀಪ್ಲೇನ್ ಫ್ಲೈಟ್ನ ಕ್ಯಾಚ್ ಮಾಡೋದಕ್ಕೆ. ಸೊ ಆ ಫ್ಲೈಟ್ ಆನ್ ಟೈಮ್ ಬರುತ್ತಾ, ನೋ ಚಾನ್ಸ್. ಆ ಗ್ಯಾಪಲ್ಲಿ ನಿಮ್ಮನ್ನು ನಿಮ್ಮ ರೆಸಾರ್ಟ್ ಲೌಂಜ್ ಸ್ಪೇಸಲ್ಲಿ ಬಿಟ್ಟಿರ್ತಾರೆ. ಸೊ ಇದು ನಮ್ಮ ಲೌಂಜ್ ಸ್ಪೇಸ್, ಲಿಲಿ ಲೌಂಜ್. ಇಷ್ಟೊತ್ತು ಲೌಂಜ್ ಏರಿಯಾದಲ್ಲಿ ಕಾಫಿ, ಕುಕೀಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ಈಗ ನಮ್ಮ ರೆಸಾರ್ಟ್ಗೆ ಹೋಗುವಂಥ ಸಮಯ. ರೆಡಿನಾ? ಹೋಗ್ಬಿಟ್ಟು ಫಸ್ಟ್ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ನಿದ್ದೆ ಮಾಡಬೇಕು, ತುಂಬ ಜಟ್ಲಾಗ್ ಇದೆ, ನೋ ಮೂಡ್. ಈ ಟೈಮ್ ಗ್ಯಾಪ್ನಲ್ಲಿ ನಾನು ನನ್ನ ಹಸ್ಬೆಂಡ್ ಚೆನ್ನಾಗಿ ಹರಟೆ ಹೊಡಿತಾ ಇದ್ವಿ. ಅವರು ಏನು ಇಮಿಟೇಟ್ ಮಾಡ್ತಾ ಇದ್ರು, ನಾನು ಹೇಗೆ ಅವ್ರು ಹೇಗೆ ಅಂತ. ಇಟ್ ವಾಸ್ ಆಬ್ಸಲ್ಯೂಟ್ಲಿ ಫನ್. ಅಷ್ಟರಲ್ಲೇ ನಮ್ಮ ಸೀಪ್ಲೇನ್ಗೆ ಟೈಮ್ ಬಂದೇ ಬಿಡ್ತು. ಈ ಒಂದು ಏರಿಯಾ ಎಷ್ಟೊಂದು ಬ್ಯೂಟಿಫುಲ್ ಆಗಿತ್ತು ಗೊತ್ತಾ, ಕಲ್ ಕಲರ್ ಏರ್ಪ್ಲೇನ್ಸ್ಗಳು ಆ್ಯಂಡ್ ತುಂಬಾ ಪುಟ್ಟ ಪುಟ್ಟ ಪ್ಲೇನ್ಸ್ಗಳು. ಇಟ್ ವಾಸ್ ಜಸ್ಟ್ ಅ ಬ್ಯೂಟಿಫುಲ್ ಆ್ಯಂಡ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನೋಡ್ಕೊಂಡು ಬಂದ್ರ, ಎಲ್ಲ ನೋಡ್ಕೊಂಡು ಬಂದ್ರ ಹೇಗಾಯ್ತು ಅಂತ. ಇದೀಗ ನಮ್ಮ ನೆಕ್ಸ್ಟ್ ಫ್ಲೈಟ್, ಇದು ಸೀಪ್ಲೇನ್, ಅದರಲ್ಲಿ ಹೋಗ್ತಾ ಇದ್ದೀವಿ. ಲಕ್ಸ್ ರೆಸಾರ್ಟ್ಸ್ ಹಾಗೆ ಲಿಲಿ ರೆಸಾರ್ಟ್ ಎರಡು ಕಡೆಯವರು ಒಂದೇ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಮ್ಮದು ಲಕ್ಸ್ ರೆಸಾರ್ಟ್. ನಿನ್ನೆಯಿಂದ ಇದೇ ಡ್ರೆಸ್ಸಲ್ಲಿ ಇದೇ ರೀತಿ ಇದ್ದು ನಿದ್ದೆ ಇಲ್ಲದೆ ಹೆಂಗೆ ಕಾಣಿಸ್ತಾ ಇದ್ದೀವಿ. ಹೋದ್ಮೇಲೆ ಜಾಗ ಹೇಗಿದೆ, ಎನರ್ಜಿ ವಾಪಸ್ ಬರುತ್ತಾ ಇಲ್ವಾ ನೋಡಬೇಕು. ನಮ್ಮ ಜೊತೆಗೆ ಇಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿ ಲಕ್ಸ್ ಹಾಗೇನೆ ಲಿಲಿ ರೆಸಾರ್ಟ್. ಯಾರ್ಯಾರು ವೆಕೇಷನ್ಗಂತ ಬಂದಿದ್ದಾರೆ, ಎಲ್ಲರೂ ಒಟ್ಟಿಗೆ ಫ್ಲೈಟ್ಗೆ ಹೋಗ್ತಾ ಇದ್ದೀವಿ. ಫೈನಲಿ ಸೀಪ್ಲೇನ್ ಒಳಗಡೆ ಹೋಗ್ತಾ ಇದ್ದೀವಿ. ಈ ಸೀಪ್ಲೇನ್ ಮಾಮೂಲಿ ಫ್ಲೈಟ್ ತರ ದೊಡ್ಡದಾಗಿರಲ್ಲ, ತುಂಬಾನೇ ಪುಟ್ಟದಾಗಿರುತ್ತೆ, ತುಂಬಾನೇ ಕಂಜೆಸ್ಟೆಡ್ ಅಂತ ಅನ್ಸುತ್ತೆ. ಇದು ಕಾಕ್ಪಿಟ್ ಏರಿಯಾ, ಹಾಗೇನೆ ಇಲ್ಲಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಬಗ್ಗೆ, ಸೇಫ್ಟಿ ಕಿಟ್ ಬಗ್ಗೆ. In case of an emergency, to remove the life jacket from the first row of the strip, just keep your seatbelt fastened throughout the flight and smoke your flight.
ಮಿನಿಮಮ್ 2 hours ಆದ್ರೂ ವೇಟಿಂಗ್ ಟೈಮ್ ಇದ್ದೇ ಇರುತ್ತೆ ನಿಮ್ಮ ಆಕ್ಚುಯಲ್ ಫ್ಲೈಟ್ ಇಂದ ಸೀಪ್ಲೇನ್ ಫ್ಲೈಟ್ ನ ಕ್ಯಾಚ್ ಮಾಡೋದಕ್ಕೆ. ಅದಾದ್ಮೇಲೆ ನಾವಲ್ಲಿ ಸೀಪ್ಲೇನ್ ಅಲ್ಲಿ ಹೊರಡೋ ಅಷ್ಟರಲ್ಲಿ ಮಳೆನೇ ಬಂದ್ಬಿಡ್ತು, ತುಂಬಾನೇ ಬೇಜಾರಾಯ್ತು, ಈ ತರ ಇದ್ರೆ ನಮ್ ಟ್ರಿಪ್ ಹಾಳಾಗುತ್ತೆ ಅಂತ. ನಂದ ಲೆಸ್ ಮೇಲ್ಗಡೆಯಿಂದ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಲ್ಲ ವ್ಯೂಸ್ ಎಲ್ಲ. ಇದ್ರ ಜೊತೆಗೆ ನಿಮಗೆ ಮೇಲ್ಗಡೆಯಿಂದ ರೆಸಾರ್ಟ್ಸ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಲ್ಲ. ಹಾಗೆಯೇ ಈ ನೀರಲ್ಲಿ ಎರಡು ಬಣ್ಣ ಇದೆ, ಒಂದು ಲೈಟ್ ಬ್ಲೂ ಕಲರ್ ಹಾಗೆಯೇ ಡಾರ್ಕ್ ಬ್ಲೂ ಕಲರ್. ಏನಪ್ಪ ಇದು ಅಂದರೆ ಲೈಟ್ ಬ್ಲೂ ಇರೋ ಕಡೆ ಎಲ್ಲ ರೀಫ್ ಏರಿಯಾ ಅಂತ ಅರ್ಥ. ಅಂದರೆ ಅಲ್ಲಿ ಸ್ನೋಕ್ಲಿಂಗ್ ಮಾಡ್ಬೋದು, ಹಾಗೆಯೇ ಇಟ್ಸ್ ಅ ಸೇಫೆಸ್ಟ್ ಏರಿಯಾ. ಬಟ್ ಡಾರ್ಕ್ ಬ್ಲೂ ಏರಿಯಾ ಇದೆಯಲ್ಲ, ದ್ಯಾಟ್ಸ್ ದ ಡೀಪ್ ಏರಿಯಾ, ಅಂದರೆ ಜಾಸ್ತಿ ಡೀಪ್ ಆಗಿರುವಂಥ ಓಷನ್ ಸ್ಪೇಸ್ ಅಂತ. ಫೈನಲಿ ಲ್ಯಾಂಡ್ ಆದ್ವಿ, ಆದರೆ ಇಲ್ಲಿಗೆ ಮುಗೀತು ಅನ್ನೋಷ್ಟರಲ್ಲಿ ಮುಗ್ದೇ ಇಲ್ಲ. ಅವ್ರು ಹಿಡ್ಕೊಂತಾರೆ, ಅವ್ರು ಹಿಡ್ಕೋತಾರೆ, ಹಿಡ್ಕೋ. ದುಬೈಯಿಂದ ಮಾಲ್ಡೀವ್ಸ್ಗೆ ಒಂದು ಫ್ಲೈಟ್, ಮಾಲ್ಡೀವ್ಸ್ ಏರ್ಪೋರ್ಟ್ ಇಂದ ಸೀಪ್ಲೇನ್ನ ಕ್ಯಾಚ್ ಮಾಡಬೇಕು. ಅಲ್ಲಿಗೆ ಮುಗಿಯುತ್ತೆ ಅಂದರೆ ಅಲ್ಲಿಂದ ಒಂದು ಸ್ಪೀಡ್ ಬೋಟ್ ಇದೆ ನಮ್ಮ ರೆಸಾರ್ಟ್ ತಲುಪೋದಕ್ಕೆ. ಈ ಥರ ಮೂರು ವಾಹನಗಳು ಇಂಥ ಒಂದು ಸುಂದರವಾದ ಜಾಗ ನೋಡೋದಕ್ಕೆ. ಸುತ್ತಮುತ್ತ ಇರುವಂಥ ಆ ನೀರಿನ ಕ್ಲಾರಿಟಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಸುಂದರವಾಗಿದೆ. ಇಲ್ಲಿಂದ ನಮ್ಮ ಎಕ್ಸೈಟ್ಮೆಂಟ್ ಬಿಲ್ಡಪ್ ಆಗ್ತಾನೆ ಹೋಯಿತು. ಇದೀಗ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿ ಪುಟ್ ಪುಟ್ಟು ಹಟ್ ಥರ, ಅವೆಲ್ಲ ನಮ್ಮ ರೆಸಾರ್ಟ್. ಅಲ್ಲಿಗೆ ಹೋಗ್ತಾ ಇದ್ದೀವಿ, ಹತ್ರ ಆದಷ್ಟು ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಜೊತೆ ಇಷ್ಟೊಂದು ಜನ ಕೂಡ ಬಂದಿದ್ದಾರೆ, ಕೆಲವರು ವಾಪಸ್ ಹೊರಟ್ರೆ ನಾವು ಈ ರೆಸಾರ್ಟ್ಗೆ ತಲುಪ್ತಾ ಇದ್ದೀವಿ. ಮಾಲ್ಡೀವ್ಸ್ ಲಿಲಿ ಬೀಚ್ ರೆಸಾರ್ಟ್. ತುಂಬಾ ಎಕ್ಸೈಟೆಡ್ ಅಂಡ್ ಖುಷಿಯಾಗಿದ್ದೀನಿ. ಆ ಎಕ್ಸೈಟ್ಮೆಂಟ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ, ಬಿಕಾಸ್ ಇಟ್ಸ್ ಹೆವೆನ್. ಇವತ್ತಿಂದ ಮಾಸ್ಕ್ ಇಲ್ಲ, ಮಾಸ್ಕ್ ಬೇಡ ಅಂದ್ರು ಇಲ್ಲಿ ಬಂದ್ಮೇಲೆ. ಯೆಸ್, ಸೂಪರ್ ಹ್ಯಾಪಿ. ತಡಾ, ಎಲ್ಲ ಕಡೆ ಹೋಗಿದ ತಕ್ಷಣ ನಾರ್ಮಲ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಲೇಬೇಕು. ಸೊ ಇದೇ ರೀತಿ ಇಲ್ಲಿ ಬಂದ ಮೇಲೆ ಕೂಡ ನಮ್ಮ ಫಾರ್ಮಾಲಿಟೀಸ್ ಏನಿದೆ, ಏನೇನು ಈ ರೆಸಾರ್ಟಲ್ಲಿ ನಾವು ತಗೊಂಡಿರುವಂಥ ಪ್ಯಾಕೇಜಲ್ಲಿ ಫೆಸಿಲಿಟೀಸ್ ಬರುತ್ತೆ, ಅದೇ ರೀತಿಯಲ್ಲಿ ನಮಗೆ ಯಾವ ರೀತಿ ಅವ್ರು ಪ್ಲ್ಯಾನಿಂಗ್ ಮಾಡಿದ್ದಾರೆ ನಮ್ಮ ಸ್ಟೇನ ಬ್ಯೂಟಿಫುಲ್ ಮಾಡೋದಕ್ಕೆ, ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ರು. ಈ ಗ್ಯಾಪ್ನಲ್ಲಿ ನಾನು ಒಂದು ಸ್ವಲ್ಪ ರೆಸಾರ್ಟ್ ಬಗ್ಗೆ ನಿಮಗೂ ಒಂದು ಗ್ಲಿಮ್ಸ್ ಸಿಗಲಿ ಅಂತ ಹಾಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೆ. ನಾನು ತಗೊಂಡಿರೋದು ಸ್ವಲ್ಪ ಚಿಕನ್ ಆ್ಯಂಡ್ ಸ್ವಲ್ಪ ರೈಸ್, ಅವನು ಚಿಕನ್ ರೈಸ್ ಆ್ಯಂಡ್ ಸ್ವಲ್ಪ ವೆಜ್ ಸ್ಯಾಲಡ್ ತೊಗೊಂಡಿದ್ದಾರೆ. ನಾವು ಬಂದು ನಮಗೆಲ್ಲ ಬ್ರೀಫಿಂಗ್ ಮಾಡಿದ್ರು ಎಲ್ಲೆಲ್ಲಿ ಏನೇನಿದೆ, ಏನೇನು ಮಾಡಬೇಕು ಅಂತ. ಇದೀಗ ಒಂದು ಎಂಟೈರ್ ಏನಿದೆ ರೆಸಾರ್ಟ್ ಪ್ರಾಪರ್ಟಿ ಟೂರ್ ಮಾಡ್ತಾರೆ, ಅದಾದಮೇಲೆ ನಮ್ಮ ವಿಲಾಗೆ ಹೋಗ್ತೀವಿ. ಯಾವ ವಿಲಾದಲ್ಲಿ ನಾವು ಸ್ಟೇ ಮಾಡ್ತಾ ಇದ್ದೀವಿ ತುಂಬ ಎಕ್ಸೈಟಿಂಗ್ ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ಬಟ್ ಫಾರ್ ನೌ ಇವತ್ತಿನ ಈ ಒಂದು ವಿಡಿಯೋನ ಫಿನಿಶ್ ಮಾಡ್ತಾ ಇದ್ದೀವಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಆ್ಯಸ್ ಯೂಶುವಲ್ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.
ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನೆಕ್ಟನ್ನು ಸದಾ ಪ್ರೋತ್ಸಾಹಿಸಿ. ಈ ಥರದ ಇಂಟ್ರೆಸ್ಟಿಂಗ್ ಮಾಲ್ಡೀವ್ಸ್ ವ್ಲಾಗ್ಸ್ ಬರ್ತಾನೆ ಇರುತ್ತೆ, ಸೊ ಸ್ಟೇ ಟ್ಯೂನ್ ಬಿಕಾಸ್ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಐ ಯು ರೆಡಿ? ನೆಕ್ಸ್ಟ್ ವಿಡಿಯೋ ಸೂಪರ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದನ್ನು ಮಿಸ್ ಮಾಡದೆ ವೆಯ್ಟ್ ಮಾಡ್ತಾ ಇರಿ. ನಾನು ತುಂಬಾ ಕುತೂಹಲದಿಂದ ಖುಷಿಯಿಂದ ನಿಮಗೆ ಅದನ್ನೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ತಪ್ಪದೆ ನಮ್ಮ ಪ್ರೀತಿಯ ವ್ಲಾಗ್ಸ್ಗಾಗಿ ಕಾಯ್ತಾನೆ ಇರಿ.